ಕರ್ನಾಟಕದ ಅಭಿವೃದ್ಧಿಗೆ ಒಂದು ಸ್ವಲ್ಪ ಆಲೋಚನೆ ಇರಲಿ, ಅದಕ್ಕೆ ಟೈಮ್ನು ಕೂಡ ಕಾಯ್ತಾ ಇಲ್ಲ ಅಂತ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಸಿಎಂ ರಾಜೀನಾಮೆ ನೀಡಬಹುದು ಅಂತ ಅನ್ಸುತ್ತೆ ತಮಗೆ? ಬಂಡತನದ ಪರಮಾವಧಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ. ಇವತ್ತು ಅವ್ರ ಬೆನ್ಗೆ ಚೂರಿ ಆಗ್ತಕ್ಕಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಇವರ ಸಾಮಾಜಿಕ ನ್ಯಾಯದ ವಿರುದ್ಧವಾಗಿರುವಂತ ತೀರ್ಮಾನ ಇದು. ಇದನ್ನ ದಲಿತ ಸಮುದಾಯ ನಾವು ಒಪ್ಪಲ್ಲ. ಕರ್ನಾಟಕದಲ್ಲಿ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತಾ ಇಲ್ಲ. ಇವತ್ತು ಅಲ್ಲಿ ಬಯ್ಯೋ ಕಾರ್ಯಕ್ರಮ ಇಟ್ಕೊಂಡವ್ರೆ, ಬರೀ ಒಂದ್ ಪಾಯಿಂಟ್ ಕಾರ್ಯಕ್ರಮ. ಅಧಿಕಾರಕ್ಕೆ ಬಂದ ಮೇಲೆ ಅವ್ರ ಕೆಲಸ ಮಾಡ್ತಕ್ಕಂಥದ್ದು ಶ್ರೀಮಂತರ ಪರ. ಇಡೀ ರಾಜ್ಯದ ಜನ ನಿಮ್ಮನ್ನ ಸರಿಯಾದಂತ ತಕ್ಕ ಪಾಠವನ್ನು ಕಲಿಸುವಂತ ಕಾಲ ದೂರ ಇಲ್ಲ. ವೀಕ್ಷಕರೇ, ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಬಿಜೆಪಿ ಹಾಗೂ JDS ಈ ಒಂದು ಪಾದಯಾತ್ರೆ ಮೈಸೂರು ಚಲೋ ಅನ್ನುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಇವತ್ತು 7ನೇ ದಿನ ಈಗಾಗಲೇ ಮೈಸೂರು ಜಿಲ್ಲೆಯನ್ನ ಪ್ರವೇಶ ಮಾಡಿದ್ದಾರೆ. ಸಾಕಷ್ಟು JDS ಕಾರ್ಯಕರ್ತರು ಇಲ್ಲಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ಈ ಒಂದು ಪಾದಯಾತ್ರೆ ಹಾಗೇನೆ ರಾಜ್ಯ ಸರ್ಕಾರದ ಹಗರಣಗಳ ಕುರಿತು ಹೇಳಕ್ ಬಯಸ್ತೇವೆ. ಏನು ಇಲ್ಲಿ ತನಕ ಕಾಂಗ್ರೆಸ್ ಸರ್ಕಾರ ಇಡೀ ದೇಶದಲ್ಲಿ ಸುಮಾರು 40 ವರ್ಷಗಳ ಕಾಲ ಆಳ್ವಿಕೆ ಮಾಡಿದೆ. ಕರ್ನಾಟಕದಲ್ಲಿ 2013ರಲ್ಲಿ ಸಂಪೂರ್ಣವಾದ ಸರ್ಕಾರ ಇತ್ತು. ಈ ಸಲ ಕೂಡ ಸಂಪೂರ್ಣವಾದ ಸರ್ಕಾರ ಬಂದು ಕರ್ನಾಟಕದಲ್ಲಿ ಅನೇಕ ಹಗರಣಗಳಲ್ಲಿ ತನ್ನನ್ನು ತೊಡಗಿಸ್ಕೊಂಡು ಕರ್ನಾಟಕದ ಅಭಿವೃದ್ಧಿಗೆ ಒಂದು ಸ್ವಲ್ಪ ಆಲೋಚನೆ ಇರಲಿ, ಅದಕ್ಕೆ ಟೈಮ್ನು ಕೂಡ ಕಾಯ್ತಾ ಇಲ್ಲ ಅಂತ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಪ್ರಾಯಶಃ ಇದು ಇಡೀ ದೇಶದಲ್ಲಿ ಕಾಂಗ್ರೆಸ್ ತಲೆ ತಗ್ಗಿಸ್ತಕ್ಕಂಥ ಕೆಲಸ ಅಂತ ನಾನು ಭಾವಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ, ಸ್ವತಂತ್ರ ಪೂರ್ವದಲ್ಲಿ ಕಾಂಗ್ರೆಸ್ ಇವತ್ತು ಅಧಿಕಾರಕ್ಕೆ ಬರ್ತಾ ಇದೆ ಅಂದರೆ ಬಹುಶಃ ಇಡೀ ದೇಶದ ದಲಿತರು, ಮುಸಲ್ಮಾನರು, ತಳ ಸಮುದಾಯದವರು ಅತಿ ಹೆಚ್ಚು ಓಟ್ಗಳನ್ನ ಹಾಕೋದ್ರ ಮೂಲಕ ಕಾಂಗ್ರೆಸ್ನ ಅಧಿಕಾರಕ್ಕೆ ತಗೊಂಡು ಬಂದರೆ ಇವತ್ತು ಅವ್ರ ಬೆನ್ನಿಗೆ ಚೂರಿ ಆಗ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇರ್ತಕ್ಕಂಥದ್ದು ಇರ್ಬೋದು, ಮೊನ್ನೆ PSI ಅವರು ಆತ್ಮಹತ್ಯೆ ಮಾಡ್ಕೊಂಡಂಥದ್ದು ಇರ್ಬೋದು, ಇಲ್ಲಿ ನಮ್ಮ ಕನಕಪುರದಲ್ಲಿ ಒಬ್ಬ ದಲಿತ ಸಮುದಾಯದ ಯುವಕನ ಕೈಯನ್ನು ಕಟ್ ಮಾಡಿರ್ತಕ್ಕಂಥದ್ದು ಇರ್ಬೋದು, ನಮ್ಮ CM ಅವರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಂಜನಗೂಡಿನಲ್ಲಿ ಒಂದು ನಿಕೋಟಿನ್ ಪ್ರೊಡಕ್ಷನ್ ಕಂಪನಿನಲ್ಲಿ ಒಬ್ಬ ದಲಿತನ ಸತ್ತೋಗಿದ್ರು ಕೂಡ ಅಲ್ಲಿಗೆ ಒಬ್ಬನೇ ಒಬ್ಬ ಶಾಸಕ ಆಗಲಿ, ಒಬ್ಬ ರಾಜಕಾರಣಿ ಆಗಲಿ, ಒಬ್ಬ ಅಧಿಕಾರಿ ಆಗಲಿ ಭೇಟಿ ಕೊಟ್ಟಿಲ್ಲ ಇಲ್ಲಿ ತನಕ. ಮೊನ್ನೆ ದಿನ ಚಾಮರಾಜನಗರದಲ್ಲಿ ಒಬ್ಬ ದಲಿತನಿಗೆ ಒಡೆದು ಸಾಯಿಸ್ಬಿಟ್ಟಿದ್ದಾರೆ. ಅಲ್ಲೂ ಕೂಡ ಇದು ಪತ್ರಿಕೆಗಳಲ್ಲೂ ಪ್ರಕಟ ಆಯ್ತಾ ಇಲ್ಲ. ಅಂದರೆ ಯಾವ ಮಟ್ಟಕ್ಕಿದೆ ಅಂತ ಅಂದರೆ, ಕಾಂಗ್ರೆಸ್ಸು ಓಟ್ ತಗೊಳ್ಳೋಕ್ಕಿಂತ ಮುಂಚೆ ನಾವು ದಲಿತರ ಪರ, ನಾವು ಮುಸ್ಲ್ಮಾನರ ಪರ, ನಾವು ಹಿಂದುಳಿದ ವರ್ಗದವ್ರ ಪರ ಅಂತ ಮಾತಾಡ್ತಾರೆ. ಅಧಿಕಾರಕ್ಕೆ ಬಂದ ಮೇಲೆ ಅವ್ರ ಕೆಲಸ ಮಾಡ್ತಕ್ಕಂಥದ್ದು ಶ್ರೀಮಂತರ ಪರ, ಅವ್ರ ಕೆಲಸ ಮಾಡ್ತಕ್ಕಂಥದ್ದು ಇಂಡಸ್ಟ್ರಿಯಲಿಸ್ಟ್ ಅವರ ಪರ, ಅವ್ರ ಕೆಲಸ ದಲಿತರ ಪರ CM ಅಂತಂದ್ರೆ ಅಹಿಂದ CM ಅನ್ನುವಂತ ಏನು CM ಸಿದ್ದರಾಮಯ್ಯನವರಿಗೆ ಒಂದಷ್ಟು ಪ್ರಖ್ಯಾತಿ ಗಳಿಸಿದ್ರು ಅವರು. ಸೊ ಅವರಲ್ಲ ಅಂತೀರಾ, ಅಹಿಂದ CM ಅಲ್ಲ ಅಂತೀರಾ? ಒಂದ್ ಕಾಲದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಹಿಂದ ಪರವಾದ ಹೋರಾಟವನ್ನು ಮಾಡಿದ್ದಾರೆ, ಆದ್ರೆ ಇವತ್ತು ಅವರು ಪ್ರಯಾಸ ರಾಜಕೀಯ ಜೀವನದ ಕೊನೆಯ ಗಾಲ ಅಂತನೋ, ಅಥವಾ ಅವ್ರ ಜೊತೆಲಿರ್ತಕ್ಕಂಥವ್ರು ಏನು ಅವ್ರಿಗೆ ಸರಿಯಾದ ಮಾರ್ಗದರ್ಶನ ಮಾಡ್ತಾ ಇಲ್ವೋ, ಅಥವಾ ಅವರ ಕುಟುಂಬದವರು ಅವರ ಆಪ್ತರು ಅವರನ್ನು ದಿಕ್ತಪ್ಪಿಸ್ತಾ ಇದ್ದಾರೋ ಗೊತ್ತಿಲ್ಲ. ಕರ್ನಾಟಕದಲ್ಲಿ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತಾ ಇಲ್ಲ. ದಲಿತ ವಿರೋಧಿ ಚಟುವಟಿಕೆಗಳು ನಡೀತಾ ಇದ್ರು ಕೂಡ ಅದಕ್ಕೆ ಬೇಕಾದಂತಹ ಸೂಕ್ತವಾದ ಕ್ರಮವನ್ನು ಕೈಗೊಂಡಿಲ್ಲ. ಹಂಗಾಗಿ ಇವತ್ತು ನಾವು JDS ಪಕ್ಷದ ವತಿಯಿಂದ ಮತ್ತು BJP ಅಲೆಯನ್ಸ್ ಅಲ್ಲಿ ಸಂಪೂರ್ಣವಾಗಿ ಅದನ್ನು ವಿರೋಧ ಮಾಡಿಸ್ತೀವಿ. ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಿಂದ ಮಾತ್ರ ಅಲ್ಲ, ದೇಶದಿಂದನೇ ತೊಲಗಬೇಕಾದಂತ ಅಗತ್ಯವಿದೆ. ಇಲ್ಲ ಅಂತ ಅಂದ್ರೆ ಈ ದೇಶ ಖಂಡಿತವಾಗ್ಲೂ ಉದ್ದಾರ ಆಗೋದಿಲ್ಲ. 7ನೇ ದಿನದ ಪಾದಯಾತ್ರೆ ಇವತ್ತು. ಸೊ ಸಾಕಷ್ಟು ಏನು ಪಾದಯಾತ್ರೆ ಮೂಲಕ ಪ್ರತಿಭಟನೆ ಮೂಲಕ ಸರ್ಕಾರವನ್ನ ಏನು ಎಚ್ಚರಗೊಳಿಸುವಂತ ಪ್ರಯತ್ನ ಮಾಡ್ತಾ ಇದೀರಾ? ಕೆಲವೊಂದ್ ಕಡೆ ಇದು ಸರ್ಕಾರಕ್ಕೆ ಬಿಸಿ ಮುಟ್ಟಿದೆ ಅಂತ ಅನ್ಸುತ್ತಾ? CM ರಾಜೀನಾಮೆ ನೀಡಬಹುದು ಅಂತ ಅನ್ಸುತ್ತಾ ತಮ್ಗೆ? ಇದು ಒಂಥರ ಬಂಡತನದ ಪರಮಾವಧಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಪ್ರತಿಭಟಿಸೋದು, ಪ್ರಶ್ನೆ ಮಾಡಂಥದ್ದು ಪ್ರತಿಪಕ್ಷಗಳ ಹಕ್ಕು. ಆಡಳಿತ ನಡೆಸ್ತಕ್ಕಂಥ ಸರ್ಕಾರನೇ ಕ್ವಶನ್ ಮಾಡ ಅಂತಕ್ಕೆ ತಲುಪಿದೆ ಅಂತಂದರೆ ಅವರ ಹತಾಶೆ. ಈಗ ಜನಾಂದೋಲನ ಅಂತ ಮಾಡ್ತಾ ಇದ್ದಾರೆ. ಆಲ್ರೆಡಿ ಅವರು ಚುನಾವಣೆಗೆ ಜನಗಳ ಹತ್ರ ಹೋಗಿ ಬಹುಮತ ಪಡ್ಕೊಂಡು ಸರ್ಕಾರ ರಚನೆ ಮಾಡಾಗದೆ, ಇನ್ನೊಂದ್ಸಲಿ ಜನಾಂದೋಲನ ಮಾಡೋಂಥ ಅವಶ್ಯಕತೆ ಇರಲಿಲ್ಲ. ಅವರ ಭ್ರಷ್ಟ ಆಡಳಿತನ ಎತ್ತಿಡಿಯೋಂಥ ಕೆಲಸನ ಪ್ರತಿಪಕ್ಷಗಳ ಕರ್ತವ್ಯ, ಅದನ್ನು ಮಾಡ್ತಾ ಇದ್ದೀವಿ. ಹೋರಾಟದ ಮುಖಾಂತರ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮತ್ತು ಈ ಭ್ರಷ್ಟ ಆಡಳಿತನ ತೊಲಗಬೇಕು, ಜನರ ನೆಮ್ಮದಿಯಿಂದಿರಬೇಕು. ಹಂಗಾಗಿ ಇವತ್ತು ನಮ್ಮ ರಾಜ್ಯದಲ್ಲಿ ಈ ಸರ್ಕಾರ ಏನು ಕಾಂಗ್ರೆಸ್ ಆಡಳಿತ ಸರ್ಕಾರ ಹೋಗಬೇಕು ಅನ್ನೋ ನಿಷ್ಠಿನಲ್ಲಿ ಇವತ್ತು ಜನ ಭಾಳ ಹುಮ್ಮಸ್ಸಿನಿಂದ ಏನು ಇವತ್ತು 7 ದಿವಸಗಳ ಕಾಲ ಸತತವಾಗಿ ಬೆಂಗಳೂರಿಂದ ಮೈಸೂರುವರೆಗೂ ಇವತ್ತು ಯಶಸ್ವಿಯಾಗಿ ಪಾದಯಾತ್ರೆಯನ್ನು ಮುಖಾಂತರ ಬಂದಿದ್ದೀವಿ.
ಇವತ್ತು ಇದು ಈ ಮುಖಾಂತರ ತಿಳ್ಸಕ್ಕೆ ಏನಂತ ಪಡ್ತೀವಿ ಅಂದರೆ, ಇನ್ನು ಮುಂದಾದ್ರೂ ಎಚ್ಚೆತ್ಕೊಂಡು ತಕ್ಷಣ ರಾಜೀನಾಮೆ ಕೊಟ್ಟು ಏನಿದೆ ಕಾನೂನಿಗೆ ತಲೆಬಾಗಿ ಈ ಸರ್ಕಾರ ನಡೀಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ತೀನಿ. ಸರ್, ಈ ಒಂದು ಪಾದಯಾತ್ರೆಯನ್ನು ಕೈಗೊಂಡಿದ್ದೀರ, 7ನೇ ದಿನ ನಿರೀಕ್ಷಿತ ಫಲ ಅಥವಾ ನಿರೀಕ್ಷಿತ ಗುರಿಯನ್ನು ತಲುಪ್ತೀರಾ ಅನ್ನುವಂಥ ಭರವಸೆ ಇದೆ ತಮಗೆ? ನಾವು ಸಿದ್ದರಾಮಯ್ಯ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಬಗ್ಗೆ ನಾನು ಹೇಳೋದೇನು ಅಂತಂದ್ರೆ ಸರ್, ಅವರು ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರ ಒಂದು ಸಾಮಾಜಿಕವಾದಂಥ ಪರಿಕಲ್ಪನೆಯನ್ನು ಇಟ್ಕೊಂಡಂಥವ್ರು. ಅದೇ ಒಂದು ನೆಲಗಟ್ಟೆಯಲ್ಲಿ ಮುಖ್ಯಮಂತ್ರಿಗಳು ಕೂಡ ಆಗಿದ್ದಾರೆ. ಆದರೆ ಅವ್ರಿಗೆ ಕೆಲವು ಪ್ರಶ್ನೆಗಳಿದೆ. ನಮ್ಮದು ಸುಮಾರು 24,000 ಕೋಟಿ ಎಸ್ ಸಿ ಪಿ ಹಣವನ್ನು ಗ್ಯಾರಂಟಿಗೆ ಬಳಸ್ತಾ ಇದ್ದಾರೆ. ದಲಿತರು ಸ್ಮಶಾನ ಇಲ್ಲ, ವಾಸ ಮಾಡಲಿಕ್ಕೆ ಮನೆ ಇಲ್ಲ, ಒಂದೇ ಒಂದು ಲೋನ್ ಇಲ್ಲ, ಉದ್ಯೋಗ ಪಿ ಎಚ್ ಡಿ ಎಮ್ ಎ ಮಾಡ್ಕೊಂಡಿರೋದಕ್ಕೆ ಸರ್ಕಾರಿ ಉದ್ಯೋಗನೇ ಇಲ್ಲ. ಇಂಥ ಒಂದು ತುಂಬ ಸಂಕಷ್ಟದಲ್ಲಿರುವಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರ ಒಂದು ಹಣನ ಇವರ ಕಲ್ಯಾಣಕ್ಕೆ ಇವರೇ ಮಾಡಿದಂಥ ಕಾನೂನು, ಅದು ಇವರೇ ಮಾಡಿದಂಥ ಕಾನೂನನ್ನು ಡೈವರ್ಟ್ ಮಾಡಿ ಇವರ ಒಂದು ರಾಜಕೀಯ ಉದ್ದೇಶಕ್ಕೋಸ್ಕರ ಗ್ಯಾರಂಟಿಗಳಿಗೆ ಬಳಸೋದು ಎಷ್ಟು ಸರಿ? ಇವುದು ಇವರ ಸಾಮಾಜಿಕ ನ್ಯಾಯದ ವಿರುದ್ಧವಾಗಿರುವಂಥ ತೀರ್ಮಾನ ಇದು. ಇದನ್ನು ದಲಿತ ಸಮುದಾಯ ನಾವು ಒಪ್ಪಲ್ಲ. ಬದಲಾಗಿ ಪರಿಶಿಷ್ಟ ಪಂಗಡದ 187 ಕೋಟಿ ಇವತ್ತು ಆದಿವಾಸಿಗಳು, ಪಾಪ ಜನ, ಮನೆ ಇಲ್ಲ ಅವ್ರಿಗೆ, ಎಲ್ಲೋ ಕಾಡಲ್ಲಿ ಬಿದ್ದವ್ರೆ, ನೋಡೋರಿಲ್ಲ, ಕೇಳೋರಿಲ್ಲ, ಅಂಥವರ ಒಂದು ನಿಜವಾದಂಥ ದಿಕ್ಕಿಲ್ದೇ ಇರುವಂಥ ದುಡ್ಡನ್ನು ಅವ್ರಿಗೆ ಬಳಸ್ಬೇಕಾದಂಥ ಹಣನ ಯಾರೋ ಒಬ್ಬ ಶಾಸಕ ಇವ್ರ ಅನುಮತಿ ಇಲ್ಲದೇ ಅವನು ಬಳಸ್ಲಿಕ್ಕೆ ಸಾಧ್ಯನಾ? ಎಲ್ಲನೂ ಗೋರ್ಕೊಂಡು ಯಾವ್ಯಾವುದು ಆಂಧ್ರ ಪಾಂಧ್ರಕ್ಕೆಲ್ಲ ಇವ್ರು ಹಂಚ್ಕೊಂಡವರೆಲ್ಲ ಯಾವ ನೈತಿಕ ಇದೆ ಅಂತೇಳಿ ಇವರು ಸಮಾವೇಶ ಮಾಡ್ತಾ ಇದ್ದಾರೆ. ಹೌದು, ವಿರೋಧ ಪಕ್ಷದವರು ಪ್ರಶ್ನೆ ಮಾಡಬೇಕು, ಕಾಲ್ನಡಿಗೆ ಜಾಥ ಮಾಡ್ತಾರೆ, ಕೇಳ್ತಾರೆ, ಇವ್ರ ಹಕ್ಕದು. ಇವ್ರು ಯಾಕೆ ವಿಚಲಿತರಾಗ್ತಾ ಇದ್ದಾರೆ? ಇವ್ರಿಗೆ ಯಾಕೆ ಅಷ್ಟೊಂದು ಆತಂಕ? ಈಗ ಯಾವ ನೈತಿಕತೆಯಿಂದ ಜನಾಂದೋಲನ ಮಾಡ್ತಾ ಇದ್ದಾರೆ? ಇವರು ಗಿರಿಜನರ ಹಣ, ಆದಿವಾಸಿಗಳ ಜನ, ಜೇನುಕುರು ಹಣನ ಇವರು ದೋಚ್ಕೊಂಡಂಥವ್ರು, ಕಳತನ ಮಾಡಿರೋದು ಆಕ್ಚುಲಿ ಅದು. ಮತ್ತು ದಲಿತರ ಹಣವನ್ನು ಗ್ಯಾರಂಟಿ ಬಳಸ್ತಾ ಇರುವಂಥದ್ದು. ಇಷ್ಟೆಲ್ಲ ದೌರ್ಜನ್ಯಗಳು, ಇಷ್ಟೆಲ್ಲ ದಬ್ಬಾಳಿಕೆಗಳು ನಡೆದ್ರೂ ಕೂಡ ನಾವು ದಲಿತರ ಪರ, ನಾವು ಹಿಂದುಳಿದರ ಪರ ಅಂತ ಅನ್ನುವಂಥ ನೈತಿಕತೆ ಕನಿಷ್ಠ ಏನಾದರೂ ಬೇಕಲ್ಲ. ಈ ಸಮುದಾಯ ಯಾವತ್ತೂ ಕೂಡ ಪ್ರಜ್ಞಾಪೂರ್ವಕವಾಗಿ ಹೇಳ್ತಾ ಇದ್ದೀವಿ, ಒಪ್ಪಲ್ಲ. ಮತ್ತು ಈ ಸಮಾವೇಶ ನೋಡಿದೆ ನಾನು, ನಾನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಚಳುವಳಿಯಲ್ಲಿ ಕೆಲಸ ಮಾಡ್ತಿರೋನು. ಯಾವುದೇ ಕಾರಣಕ್ಕೂ ಜೆ ಡಿ ಎಸ್ ಆಗಲಿ, ಬಿ ಜೆ ಪಿದಾಗಲಿ, ಕಾಂಗ್ರೆಸ್ ಆಗಲಿ, ನಾನು ವಕಾಲತ್ ವಹಿಸ್ತಾ ಇಲ್ಲ. ಆದರೆ ಇವತ್ತು ಅಲ್ಲಿ ಬಯ್ಯೋ ಕಾರ್ಯಕ್ರಮ ಇಟ್ಕೊಂಡವ್ರೆ, ಬರೀ 1 ಪಾಯಿಂಟ್ ಕಾರ್ಯಕ್ರಮ. ಎಚ್ ಡಿ ದೇವೇಗೌಡರ ಆಸ್ತಿ ಏನಕ್ಕೆ? ಅದೊಂದು ಫ್ಲಕ್ಸ್ ಹಾಕೊಳ್ಳೋದು. ತಪ್ಪು ತಪ್ಪು ಎಲ್ಲ ನಾಯಕರು ಕೂಡ ಮಾತೆತ್ತಿದ್ರೆ ಕುಮಾರಸ್ವಾಮಿ, ಮಾತೆತ್ತರೆ ಎಚ್ ಡಿ ಗೌಡರನ್ನೇ ಅಲ್ಲಿ ಬೈತಾ ಇದ್ದಾರೆ ಹೊರತು ಜನರ ಹಿತ ಇದೆಯಾ ಅಲ್ಲಿ? ಮತ್ತೆ ಫ್ಲಡ್ ಬಂದಿದೆ, ಸಾವಿನ ಮನೆಗಳಾಗ್ತವೆ, ಗೋಡೆಗಳು ಬಿದ್ದೋಗ್ತವೆ, ಸತ್ತೋಗ್ತವ್ರೆ, ಏನಾರು ನಡೀತಾ ಇದೆ. ಇಡೀ ಸರ್ಕಾರ, ಇಡೀ ಗೌರ್ಮೆಂಟ್ ಇದು ಒಂದು ಕುಟುಂಬದ ಮೇಲೆ ಒಂದು ದಾಳಿ ಮಾಡೋ ರೀತಿ ಮಾಡ್ತಾ ಇದಾರಲ್ಲ. ಕರ್ನಾಟಕ ಜನ ಎಲ್ಲ ಸುಮ್ಮನೆ ಕೂತಿದ್ದಾವ. ನಾವು ಮುಂದೊಂದು ದಿನ ಇದೇ ರೀತಿ ಆದರೆ ನಾನು ಏನು ಉಪಮುಖ್ಯಮಂತ್ರಿಗಳು ಆಡ್ತಿರುವಂಥ ಮಾತುಗಳು ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ. ಡಿ ದೇವರಾಜ ಅರಸ್ ಮನೆ ಬಿದ್ದೋಯ್ತಾದೆ, ಇವತ್ತು ಕೇಳೋರೇ ಇಲ್ಲ ಅಲ್ಲಿ. ಅರಸುಕ್ಕಿಂತ ರಾಜಕಾರಣ ಯಾರು ಮಾಡಿಲ್ಲ ಇಲ್ಲಿ. ಬ್ಯೂಟಿ ಅಂತ ಒಂದು ಸಾಮಾಜಿಕ ನ್ಯಾಯದ ಒಂದು ಸಾಮಾಜಿಕ ಪರಿಕಲ್ಪನೆ ಅರಸು ನಮ್ಮ ಅರಸು, ಅವ್ರ ಮನೇಲೆ ಯಾರು ಇಲ್ಲ ಇವತ್ತು. ಯಾರಿಗೂ ಶಾಶ್ವತ ಅಲ್ಲ ಸರ್ ಇದು. ಇದು ಈ ಒಂದು ಧೋರಣೆಯನ್ನ ನಿಲ್ಲಿಸ್ಬೇಕು. ಇಲ್ಲ ಅಂತಂದ್ರೆ ಇಡೀ ರಾಜ್ಯದ ಜನ ನಿಮ್ಮನ್ನ ಸರಿಯಾದಂತ ತಕ್ಕ ಪಾಠವನ್ನ ಕಲಿಸುವಂತ ಕಾಲ ದೂರ ಇಲ್ಲ. ಹಾಗಿದ್ರೆ ದಲಿತರಿಗೆ ಅನ್ಯಾಯ ಆಗ್ತಾ ಇದೆ. ಏನು ಸಿದ್ದರಾಮಯ್ಯನವರು ದಲಿತ ಪರ ಸಿಎಂ ಅಲ್ಲ ಅಂತ ನೀವು ಹೇಳ್ತಿರೋದು? ಹೌದು. ಈಗ ಏನಿವತ್ತು ಅವ್ರು ಮಾಡಿದಂತ ಕಾನೂನೇ ತಗೊಂಡೋಗ್ಬಿಟ್ಟು ಯಾರ್ಯಾರ್ಗೋ ದುಡ್ಡನ್ನ ಬಳಸುವಂತದ್ದು 180 ಕೋಟಿ ಏನಾಯ್ತು ಸರ್? ಯಾರ್ದು ಯಾರ್ಯಾರ್ದು ಅಕೌಂಟ್ ಅಲ್ಲಿ ಇದೆಯಲ್ಲ ಅದು. ಇದನ್ನ ಅದನ್ನ ಇವರು ಅದನ್ನ ಕೇಳ್ತಾ ಇಲ್ಲ. ಇವರು ಮಾತೆತ್ತಿದ್ರೆ ನಿಮ್ಮ ಹಗರಣ ಅಂತಂದ್ರೆ ನಿಮ್ಮ ಹಗರಣ ಆಯ್ತು. ಯಾರು ಈಗ ತಪ್ಪ ನಿಮ್ಮರೇ ತಾನೆ, ನಿಮ್ಮ ಮಿನಿಸ್ಟರ್ ತಾನೆ ಅಲ್ಲಿ ಮಾಡಿರೋವಂಥವ್ರು, ನಿಮ್ಮ ಅನುಮತಿ ಇಲ್ಲದೇ ಆಗಿರುವಂಥದ್ದ? ಇವತ್ತು ಆದಿವಾಸಿಗಳ ಸ್ಥಿತಿ ನೋಡಿ ಸರ್, ನೀವೇನು ನೋಡಿ, ತುಂಬಾ ಒಂದು ಕಷ್ಟದಲ್ಲಿರುವಂತಹ ಸಮುದಾಯ ಅದು. ಅಲೆಮಾರಿ ಸಮುದಾಯ, ದಿಕ್ಕಿಲ್ದಿರೋ ಸಮುದಾಯ, ಸೌಲಭ್ಯ ವಂಚಿತ ಸಮುದಾಯಗಳು ಇವತ್ತು ತವಳಿಸ್ತಾ ಇದಾವೆ ಅವರು ಅಭಿವೃದ್ಧಿ ಅಂಕಲಿಕ್ಕೆ. ಅಂತರ ಹಣನ ದುರುಪಯೋಗ ಪಡಿಸ್ಕೊಳ್ಳೋದು. ಬಿಜೆಪಿ ಜೆಡಿಎಸ್ ಕಡೆಯಿಂದ ಏನು ಮೈತ್ರಿ ಏನು ಜಂಟಿಯಾಗಿ ಪಾದಯಾತ್ರೆ ಆಯ್ತು, ತಮ್ಮದೇನಾದ್ರೂ ದಲಿತ ಸಂಘದಿಂದ ಮುಂದಿನ ದಿನದಲ್ಲಿ ಹೋರಾಟ ನಿರೀಕ್ಷೆ ಮಾಡಬಹುದು? ಇವರ ಧೋರಣೆಯನ್ನ ಮುಂದುವರಿಸಿದ್ರೆ ನಾವು ಉಗ್ರವಾದಂತ ಹೋರಾಟವನ್ನ ಈ ಸರ್ಕಾರದ ಧೋರಣೆ ವಿರುದ್ಧ, ಸರ್ಕಾರ ಏನ್ ದಲಿತರ ಅನ್ಯಾಯ ಮಾಡ್ತಾ ಇದೆಯೋ, ದಲಿತರ ಒಂದು ತಟ್ಟೆಗೆ ಒಂದು ಕಲ್ಲಾಗ್ತಾ ಇದೆಯೋ, ಅದ್ರ ವಿರುದ್ಧ ಒಂದು ಉಗ್ರವಾದ ಹೋರಾಟವನ್ನ ನಾವು ಮಾಡುವಂತ ಎಚ್ಚರಿಕೆಯನ್ನು ನಾವು ಮಾಡಲೇಬೇಕಾಗ್ತದೆ ಸರ್. ಓಕೆ ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರು, ಇದಿಷ್ಟು ಏನು ಮೈಸೂರು ಜಿಲ್ಲೆಯ ಏನು ಜೆ ಡಿ ಎಸ್ ಕಾರ್ಯಕರ್ತರು ಇರ್ಬೋದು, ಹಾಗೆ ದಲಿತ ಸಂಘದ ಏನು ಕಾರ್ಯಕರ್ತರ ಮಾತು. ತಮ್ಮ ಹೋರಾಟಕ್ಕೆ ನ್ಯಾಯ ದೊರಕದೇ ಇರುವ ಸಂದರ್ಭದಲ್ಲಿ ನಾವು ಮತ್ತೊಮ್ಮೆ ಹೋರಾಟಕ್ಕೆ ಇಳಿತೀವಿ, ಈ ಒಂದು ಹೋರಾಟ ಉಗ್ರ ರೂಪವನ್ನು ಪಡೆದುಕೊಳ್ಳುವುದಂತೂ ಖಂಡಿತ ಅನ್ನುವಂತ ಎಚ್ಚರಿಕೆಯನ್ನು ಅವರು ಸರ್ಕಾರಕ್ಕೆ ರವಾನಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಜಯಲೈಗೌಡ, ಕರ್ನಾಟಕ ಟಿವಿ, ಮೈಸೂರು.